ಬೆಟ್ಟದ ಮೂರು ನಂತರ ನಮಗೆ 5 ನಿಮಿಷಗಳ ಕಾಲಾವಶ್ಯ ಇದೆ. ಫಸ್ಟ್ ಅವರ ಮೊದಲ ಸಿನಿಮಾದಲ್ಲಿ ಮೊದಲು ಅಂದ್ರೆ ತೊಟ್ಟಲಲ್ಲಿ ಮಲಗಿದ ಸಿನಿಮಾ ಇದೆ ಅಲ್ಲ, ಅದ್ರಲ್ಲಿ ಮಾಸ್ಟರ್ ರಾಜ್ಕುಮಾರ್ ಅಂತ ಅವ್ರ ಟೈಟಲ್ ಕಾರ್ಯಕ್ರಮ. ಮಾಹಿತಿಗೆ ಧನ್ಯವಾದಗಳು ಸರ್. ಬಾಬು ಸರ್, ನಮಗೆ ಪೃಥ್ವಿ ಒಂದು ಹೆಮ್ಮೆಯ ವಿಷಯ ಏನು ಅಂದರೆ, ಅವತ್ತಿನ ಮಟ್ಟಿಗೆ ಅವತ್ತಿನ ಮಾಜಿ ಪ್ರಧಾನಿ ದೇವೇಗೌಡರು ಆ ಪಿಕ್ಚರ್ನ ವೀಕ್ಷಣೆ ಮಾಡೋರು, ಆಮೇಲೆ ನಿಮ್ಮ ಪಿಕ್ಚರ್ನೇ ರೆಫರೆನ್ಸ್ ತೊಗೊಂಡು ಅವರು ಪಾರ್ಲಿಮೆಂಟ್ನಲ್ಲಿ ಗಣಿಗಾರಿಕೆ ವಿರುದ್ಧ ಇದು ಮಾಡ್ತೀನಿ ಅಂದರು. ಇದರ ಅನುಭವ ಒಂದೆರಡು ಹೇಳ್ಬೋದು, ಅದೊಂದು ಹೆಮ್ಮೆಯ ವಿಷಯ. ಎರಡು ಮಾತಲ್ಲಿ ಹೇಳ್ಬಿಡ್ತೀನಿ. ಅದು ತುಂಬ ದೊಡ್ಡ ಒಂದು ಹೆಮ್ಮೆಯ ವಿಷಯ. ದೇವೇಗೌಡರು ನಮ್ಮ ಸಿನಿಮಾನ ಬಂದು ನೋಡಿದ್ದು. ಇನ್ನೊಂದು ವಿಶೇಷ ಏನು ಅಂತಂತಂದರೆ, ಅದನ್ನು ತೊಗೊಂಡೋಗಿ ಗಣಿಗಾರಿಕೆ ಬಗ್ಗೆ ತೊಗೊಂಡೋಗಿ ಪಾರ್ಲಿಮೆಂಟಲ್ಲಿ ಆ ವಿಷಯನ ಮಾತಾಡಿ ನಿಜ ಹೇಳಬೇಕು ಅಂತಂತಂದರೆ, ಅವತ್ತೇ ಗೊತ್ತಾಗಿದ್ದು ಕರ್ನಾಟಕದಲ್ಲಿ ಗಣಿಗಾರಿಕೆಯಿಂದ ಎಷ್ಟೊಂದು ನಡೀತಾ ಇದೆ ಅವ್ಯವಹಾರಗಳು ಅಂತ ಆ ಸಿನಿಮಾದಿಂದನೇ ಗೊತ್ತಾಗಿದ್ದು. ಅದು ದೇವೇಗೌಡರು ಅದನ್ನು ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಮಾತಾಡಿದ ಮೇಲೇ ಯಾರು ಅದರಿಂದ ಬೈಲಿಗೆ ಬಂದರು, ಏನೇನಾಯಿತು, ಏನೇನು ಸರ್ಕಾರಗಳು ಉರುಳೋಯಿತು, ಎಲ್ಲವೂ ಆ ಸಿನಿಮಾದಿಂದನೇ ಆಗಿತ್ತು. ಅದ್ರ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂತಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಶೇಷಾದ್ರಿ ಸರ್ ಹೇಳ್ದಂಗೆ ಅವ್ರು 25-26 ಸಿನಿಮಾ ಮಾಡಿದ್ರು, ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟಾಗ ಅದು ನನ್ನಲ್ಲ, ಆ ನನ್ನ ಒಂದು ಸಿನಿಮಾ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂತಂದರೆ ಎಲ್ಲರೂ ಸೇರ್ ಮಾಡಿಬಿಟ್ರು. ಬಟ್ ಇವತ್ತು ನಾನು ಕೊನೆಯವರೆಗೂ ಪುನೀತ್ ಸಾರು ಎಲ್ಲೇ ಹೋದ್ರೂ ಆ ಸಿನಿಮಾ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಆಮೇಲೆ ಆ ಫಸ್ಟು ಡಬ್ಬಿಂಗ್ ಮಾಡೋವಾಗ ಒಂದು ಹಬ್ಬದ ದಿನ ಏನೋ ಡಬ್ಬಿಂಗ್ ಮಾಡೋಕ್ಕೆ ಬಂದಿದ್ರು ಬೆಳಿಗ್ಗೆ, ಐ ಥಿಂಕ್ ಯುಗಾದಿ ಹಬ್ಬನೋ ಏನೋ ಒಂದು ಹಬ್ಬ, ಸಾರಿ ಸಂಕ್ರಾಂತಿ ಹಬ್ಬ ಅಂತ ಕಾಣುತ್ತೆ, ಮೇಡಮು ಬಂದಿದ್ರು ಅವತ್ತು. ಯಾಕೆಂತಂದರೆ ಅಲ್ಲಿ ಡಬ್ಬಿಂಗ್ ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಂತೇಳಿ ಬಂದಿದ್ದರು. ಮೇಡಮು ಒಳಗಡೆ ಹೋಗಿ ಆ ರೀಲ್ನ ನೋಡಿ, ಫಸ್ಟ್ ರೀಲ್ ನೋಡಿ ಅವರು ನಡ್ಕೊಂಬರೋ ಶಾರ್ಟ್ ನೋಡಿಬಿಟ್ಟು ಒಂದು ಮಾತು ಹೇಳಿದ್ರು. ನನಗೆ ಗೊತ್ತಿಲ್ಲ ಆವತ್ತು ಅವ್ರು ಮಾಡಿದ್ದು ಎಷ್ಟು, ಒಂದು 6-7-8 ಸಿನಿಮಾನ 9 ಗೊತ್ತಿಲ್ಲ, ಅದನ್ನು ನನಗೆ ನೆನಪಿಲ್ಲ. ಆ ಶಾರ್ಟ್ ನೋಡಿಬಿಟ್ಟು ಮೇಡಮ್ ಒಂದು ಮಾತು ಹೇಳಿದ್ರು. ಇಷ್ಟು ದಿನ ನೋಡಿದ್ದು ಸ್ಕ್ರೀನ್ ಅಪಿಯರೆನ್ಸೇ ಬೇರೆ, ಬಟ್ ಈ ಸಿನಿಮಾದಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಅಂತಂತೇಳಿ ಮೇಡಮ್ ಕೂಡ ಅದನ್ನು ಪ್ರಶಂಸೆ ಮಾಡಿದ್ರು. ಅವತ್ತು ಡಬ್ಬಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. ಆ ಒಂದು ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲು ಆಮೇಲೆ ಆ ಚಿತ್ರ ನಾನು ತುಂಬ ಚೆನ್ನಾಗಿ ಲಾಭನೂ ಮಾಡಿದ್ದೀನಿ. ಅದಕ್ಕೆ ಅವರು ನನ್ನನ್ನು ಇಟ್ಕೊಂಡು ಯಾರೇ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ರು ಕನಿಷ್ಠ ಒಂದು 50 ಲಕ್ಷನ 1 ಕೋಟಿನ ಮನೆಗೆ ಎತ್ಕೊಂಡು ಹೋದ್ರೆ ಮಾತ್ರನೇ ನನಗೆ ಸಂತೋಷ ಅಂತ ಪ್ರತಿ ಸಾರಿ ಸಿಕ್ಕಿದಾಗ ಕೂಡ ಯಾವ್ದಾನ ಒಂದು ಚರ್ಚೆ ಬಂದರೂ ಆ ಮಾತನ್ನು ಹೇಳ್ತಾ ಇದ್ದರು. ಸೊ ಆ ಒಂದು ಭಾವನೆ ಇರತಕ್ಕಂಥ ನಟ ನಾವು ಹೇಳ್ದಂಗೆ ಆಕಸ್ಮಿಕವಾಗಿ ಅವರು ಹೋಗಿರೋದ್ರಿಂದ ಎಲ್ಲೋ ಎಲ್ಲೋ ಒಂದು ಕಡೆ ಇರ್ತಾರೆ ಅನ್ನೋದು ನನ್ನ ಒಂದು ಭಾವನೆ.